ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ, ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಕರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು, ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತೆ ಸವಾಲಿಗೆ ಉತ್ತರವನ್ನು ಕೊಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಸ್ ರೋಡ್ಗೆ ಬಂದಿದ್ದಾರೆ. ನಾನು ಯಾರು ಆ ಜಿಹಾದಿ ನಾಯಿದ್ದಾನೆ ಅವನಿಗೆ ಇವತ್ತು ಸವಾಲು ಆಗ್ತಾ ಇದ್ದೇನೆ. ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ, ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾವು ಪ್ರಯತ್ನ ಮಾಡಿದ್ದಾರೆ. ನಿಮ್ಮನ್ನು ಮಂಡ್ಯದಲ್ಲಿ ನೋಡಿ, ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರು ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ, ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರ್ಕಾರ ವರ್ತನೆ ಮಾಡ್ತಾ ಇದೆ. ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗ್ತೀವಿ, ಧಿಕ್ಕಾರ ಕೂಗ್ತೀವಿ, ಧಿಕ್ಕಾರ. ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಂತ ನಾನು ಹೇಳಿದ್ದು, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ, ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಕರ್ಗಳು, ಯಾರೋ ಒಬ್ಬ ಎಸ್ ಮಂಗಳೂರಿಗೆ ಏನಾಗಿದೆ, ಮಂಗಳೂರಿನಲ್ಲಿ ಏನು ನಡೀತಾ ಇದೆ, ನಿಜಕ್ಕೂ ಇಡೀ ರಾಜ್ಯ ಈ ಒಂದು ಘಟನೆಯನ್ನು ನೋಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಸಿ ರೋಡ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಬಿ ಸಿ ರೋಡ್ನಲ್ಲಿ ಮೊದಲನೇದಾಗಿ ಒಂದು ಆಡಿಯೋ ವೈರಲ್ ಆಯಿತು, ಇಬ್ಬರು ಯುವಕರು ಮಾಡಿರುವಂಥ ಆಡಿಯೋ ಇದು. ಆಡಿಯೋದಲ್ಲಿ ಹಿಂದೂ ಮುಖಂಡ, ಹಿಂದೂ ಜಾಗರಣೆಯ ವೇದಿಕೆಯ ಮುಖಂಡರಾಗಿದ್ದಂತಹ ಶರಣ್ ಪಂಪೇಲ್ ಅವರಿಗೆ ಸವಾಲನ್ನು ಹಾಕ್ತಾರೆ, ನೀವು ಬನ್ನಿ ಅನ್ನುವಂಥದ್ದನ್ನು ಹೇಳ್ತಾರೆ, ನೀವು ಬಿ ಸಿ ರೋಡಿಗೆ ಬನ್ನಿ, ನಮ್ಮ ಏನಿದೆ ನಮ್ಮ ರ್ಯಾಲಿಯನ್ನು ತಡೀರಿ ಅನ್ನುವಂಥದ್ದನ್ನು ಸವಾಲಿನ ಮೂಲಕ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಶರಣ್ ಪಂಪೇಲ್ ಅದೇ ಸ್ಥಳದಲ್ಲಿದ್ದಾರೆ, ಅದೇ ಸ್ಥಳದಲ್ಲಿ ಸಾವಿರಾರು ಯುವಕರು ಸೇರಿಕೊಂಡಿದ್ದಾರೆ, ಸಾವಿರಾರು ಹಿಂದೂ ಯುವಕರು ಸೇರಿಕೊಂಡಿದ್ದಾರೆ, ಅವರ ಸವಾಲನ್ನು ಸ್ವೀಕರಿಸಿದ್ದಾರೆ. ಸ್ವೀಕರಿಸಿದ್ದು ಮಾತ್ರ ಅಲ್ಲ, ಅಂತಹ ಕುಕೃತ್ಯ ನಡೆಸುವಂತಹ ಯುವಕರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಎದ್ದು ಕಾಣ್ತಾ ಇರೋದು ಆ ಇಬ್ಬರು ಯುವಕರು ಮಾಡಿರುವಂತಹ ತಪ್ಪು. ಹಾಗಾಗಿ ಇಡೀ ಸಮುದಾಯವನ್ನು ನಾವು ಇಲ್ಲಿ ದೂಷಿಸಲಿಕ್ಕೆ ಆಗೋದಿಲ್ಲ. ಇಂತಹ ಯುವಕರೇನಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕಿಲ್ಲಿ. ಯಾಕೆ ಅಂತ ಹೇಳಿದ್ರೆ, ಮತ್ತಷ್ಟು ಆಲ್ರೆಡಿ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಕೋಮು ಸೂಕ್ಷ್ಮ ವಲಯ ಅಂತಲೇ ಹೇಳ್ತಾರೆ, ಇಲ್ಲಿ ಕೋಮು ಗಲಭೆಗಳು ನಡೀತಾ ಇರ್ತದೆ, ಪ್ರಚೋದನೆಗಳು ನಡೀತಾ ಇರ್ತಾರೆ. ಹಾಗಾಗಿ ಈ ಪ್ರದೇಶಗಳನ್ನು ಕೋಮು ಸೂಕ್ಷ್ಮ ವಲಯ ಅನ್ನುವಂಥದ್ದನ್ನು ಆಗಿ ಈಗಾಗಲೇ ಘೋಷಿಸಲಾಗಿದೆ. ಅಂತಹ ಪ್ರದೇಶದಲ್ಲಿ ಎಚ್ಚರಿಕೆಯನ್ನು ನೀಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕಿತ್ತು. ಯಾವಾಗ ಈ ಆಡಿಯೋ ವೈರಲ್ ಆಯಿತು, ಆ ಆಡಿಯೋದ ಹಿಂದೆ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ತಿದ್ರೆ ಇಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇರ್ತಿರ್ಲಿಲ್ಲ.
ಶರಣ್ ಪಂಪೆಲ್ ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ಈ ರೀತಿ ಮಾತನಾಡುವಂಥ ಸನ್ನಿವೇಶವೇ ಸೃಷ್ಟಿಯಾಗ್ತಾ ಇರಲಿಲ್ಲ. ಆ ಇಬ್ಬರು ಯುವಕರಿಂದ ಆಗಿರುವಂತಹ ಅನಾಹುತ ಏನಿದೆ ಅಥವಾ ತಪ್ಪುಗಳೇನಿದೆ, ಆ ತಪ್ಪಿನಿಂದ ಈಗ ಅಲ್ಲಿ ಬಿ ಸಿ ರೋಡ್ನಲ್ಲಿ ಸಾವಿರಾರು ಹಿಂದೂ ಯುವಕರು ಸೇರಿಕೊಂಡಿದ್ದಾರೆ. ಆ ಮಾಡಿರುವಂಥ ಯುವಕರನ್ನು ಅರೆಸ್ಟ್ ಮಾಡುವಂತೆ ಅವರು ಕೇಳ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಮೊನ್ನೆ ಏನವನು ಸವಾಲು ಹಾಕಿದ್ದಾನೆ, ಈ ಸವಾಲು ನಮ್ಮ ಕರಾವಳಿ ಜಿಲ್ಲೆಯ ನಮ್ಮ ಹಿಂದೂಗಳಿಗೇನು ಹೊಸತಲ್ಲ. ಇಂತಹ ನೂರಾರು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ, ನೂರಾರು ಸವಾಲುಗಳಿಗೆ ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದೆಷ್ಟೋ ಕಾರ್ಯಕರ್ತರು ಈ ಸವಾಲಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ಅದೆಷ್ಟೋ ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಕೇಸನ್ನು ತೆಗೆದುಕೊಂಡಿದ್ದಾರೆ, ಅದೆಷ್ಟು ಸಾವಿರಾರು. ಎಸ್, ಇದು ಕಾರಿನ ಮೇಲೆ ನಿಂತಿರುವಂತಹ ಶರಣ್ ಪಂಪೆಲ್, ಬಂಟ್ವಾಳ ತಾಲೂಕಿನ ಬಿ ಸಿ ರೋಡಿನ ರಸ್ತೆಯಲ್ಲೇ ನಿಂತಿದ್ದಾರೆ. ಏನಿಬ್ಬರು ಸವಾಲನ್ನು ಹಾಕಿದರು, ಬನ್ನಿ ನೋಡುವ ನಮ್ಮ ಬಿ ಸಿ ರೋಡಿಗೆ ಬನ್ನಿ. ಬರೀ ಮಾಧ್ಯಮಗಳಲ್ಲಿ ಮಾತ್ರ ಅಲ್ಲ ನೀವು ಹೇಳಿಕೆಯನ್ನು ಕೊಡೋದು, ಅಲ್ಲಿ ಮಾತ್ರ ಅಲ್ಲ ನಿಮ್ಮ ಪೌರುಷತ್ವವನ್ನು ತೋರಿಸೋದು ಅನ್ನುವಂಥದ್ದನ್ನು ಆಡಿಯೋ ಮೂಲಕ ಅವರಿಗೆ ಹೇಳಿದರು. ಅದಕ್ಕೆ ಸವಾಲಾಗಿ ಶರಣ್ ಪಂಪ್ವೆಲ್ ಬಿ ಸಿ ರೋಡಿನ ರಸ್ತೆಯಲ್ಲಿ ನಿಂತು ಆ ಇಬ್ಬರು ಯುವಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಅವರ ಸವಾಲನ್ನು ಸ್ವೀಕರಿಸಿ ಅವರನ್ನು ಈಗಾಗಲೇ ಬಂಧನ ಮಾಡಬೇಕು. ಅವಾಚ್ಯ ಶಬ್ದಗಳಿಂದ ಕೂಡ ಅವರನ್ನು ನಿಂದಿಸಿದರು. ಯಾಕೆ ಅಂತ ಹೇಳಿದ್ರೆ, ಇಂತಹ ಕಿಡಿಗೇಡಿಗಳಿಂದ, ಇಂತಹ ದುಷ್ಕರ್ಮಿಗಳಿಂದ ಸಮಾಜದ ಶಾಂತಿಗೆ ಧಕ್ಕೆಯಾಗ್ತಾ ಇದೆ ಅನ್ನುವಂಥದ್ದನ್ನು ಶರಣ್ ಪಂಪೆಲ್ ಅವರು ಹೇಳ್ತಾ ಇದ್ದಾರೆ. ಅದಲ್ಲದೆ ಇದು ಹಿಂದೂಗಳ ನಾಡು, ಅಂದರೆ ಏನು ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ, ಅದು ಹಿಂದೂಗಳ ಇರುವಂತಹ ನಾಡಾಗಿದೆ. ಹಾಗಾಗಿ ನಾವೇ ಇಲ್ಲಿ ಮುಖ್ಯ ಅನ್ನುವಂಥದ್ದನ್ನು ಕೂಡ ಶರಣ್ ಪಂಪೆಲ್ ಹೇಳಿದರು. ಆ ಇಬ್ಬರು ಯುವಕರಿಗೆ ಎಚ್ಚರಿಕೆಯನ್ನು ನೀಡಿದರು. ಇಲ್ಲಿ ಯಾವುದೇ ಸಮಾಜವನ್ನು ಅವರು ದೂಷಿಸುವಂಥ ಕೆಲಸ ಮಾಡಿಲ್ಲ, ಆದರೆ ನಾವು ಹಿಂದೂಗಳ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಅವರು ಆ ಒಂದು ಹೇಳಿಕೆಯಲ್ಲಿ ಹೇಳ್ತಾ ಇದ್ರು. ಕಾರ್ನಲ್ಲಿ ನಿಂತಿರುವಂಥ ಶರಣ್ ಪಂಪ್ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಕ್ಲಿಯರ್ ಆಗಿದೆ, ಆ ಇಬ್ಬರು ಯುವಕರನ್ನು ಬಂಧನ ಮಾಡಬೇಕು. ಯಾಕೆಂತ ಹೇಳಿದ್ರೆ, ನಮ್ಮ ಹಿಂದೂ ಸಮಾಜದ ಬಾಂಧವರಿಗೆ, ಹಿಂದೂ ಕಾರ್ಯಕರ್ತರಿಗೆ ನೀವು ಸವಾಲನ್ನು ಹಾಕಿದ್ರಿ, ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಹಾಗಾಗಿ ನಾವು ಈ ಸ್ಥಳಕ್ಕೆ ಬಂದಿದ್ದೇವೆ, ಬಿ ಸಿ ರೋಡ್ನ ರಸ್ತೆಯಲ್ಲಿದ್ದೇವೆ, ಸಾವಿರಾರು ಯುವಕರಿದ್ದೇವೆ, ಬನ್ನಿ ನೋಡುವ ನೀವು ನಮ್ಮನ್ನು ಏನು ತಡಿತೀರಿ ಅಂತ ಹೇಳಿದ್ರಿ, ತಡೀರಿ ಅನ್ನುವಂಥದ್ದನ್ನು ಅವರಿಗೆ ಸವಾಲನ್ನು ಹಾಕಿದ್ದಾರೆ. ಎಸ್, ವಿ ಎಸ್ ಪಿ ಮುಖಂಡ ಪ್ರದೀಪ್ ಸರಿಪಾಳ ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ.
ಇಷ್ಟು ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಎಲ್ಲ ಸೈಲೆಂಟ್ ಆಗಿತ್ತು ಸರ್. ಏಕಾಏಕಿ ಈ ರೀತಿ ಜನ ಜಮಾವಣೆ ಆಗಿದ್ದಾರೆ, ಹಿಂದೂ ಕಾರ್ಯಕರ್ತರು ರಸ್ತೆಗೆ ಬಂದಿದ್ದಾರೆ, ಅದಕ್ಕೆ ಕಾರಣ ಏನು ಅಂತ? ಯಾಕೆಂತ ಹೇಳಿದ್ರೆ ಇಷ್ಟು ದಿನ ಬರೀ ಸೈಲೆಂಟ್ ಆಗಿದ್ದಂತಹ ಸಮಯ, ಇಷ್ಟು ದಿನ ಸಮಯ ಆಗಿತ್ತು. ಆದರೆ ಏಕಾಏಕಿ ಆಕ್ರೋಶ ಭುಗಿಲೇಳಲಿಕ್ಕೆ ಕಾರಣ ಏನು ಅಂತ? ಹಿಂದೂ ಕಾರ್ಯಕರ್ತರೆಲ್ಲರೂ ಜಮಾವಣೆ ಆಗಿರೋದಕ್ಕೆ ಕಾರಣ ಏನು ಅಂತ? ನಾಗಮಂಗಲದಲ್ಲಿ, ಮಂಡ್ಯದ ನಾಗಮಂಗಲದಲ್ಲಿ ಗಣೇಶನ ಉತ್ಸವ ಹೋಗ್ತಾ ಇರಬೇಕಾದ್ರೆ ಏಕಾಏಕಿಯಾಗಿ ಅದು ಪೂರ್ವ ಯೋಜಿತವಾಗಿ ಕಲ್ಲುಗಳನ್ನ ಬಿಸಾಕುವಂಥದ್ದು, ಪೆಟ್ರೋಲ್ ಬಾಂಬ್ಗಳನ್ನ ಹಾಕುವಂಥದ್ದು, ಅಥವಾ ಮಾರಕಾಸ್ತ್ರದಿಂದ ಹಿಂದೂಗಳನ್ನ ಅಲ್ಲಿ ಹತ್ಯೆ ಮಾಡುವಂತಹ ಪ್ರಯತ್ನ ಕೂಡ ನಡೀತು. ಇದಕ್ಕೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಹಿಂದೂ ಸಮಾಜಕ್ಕೆ ಆಕ್ರೋಶ ಮಾಡುವಂತ ಕೆಲಸವನ್ನ ಮಾಡಬೇಡಿ, ಮಾಡಿದ್ರೆ ಪರಿಣಾಮ ಚೆನ್ನಾಗಿರೋದಿಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ನಮ್ಮ ವಿಶ್ವ ಮುಖಂಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ವಿರುದ್ಧವಾಗಿ ಏನು ಜಿಹಾದಿಗಳಿಬ್ರು ನೀವು ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತಕ್ಕಂತಹ ಏನೋ ಆಡಿಯೋ ವೈರಲ್ ಆಗಿತ್ತು, ಚಾಲೆಂಜ್ ಅನ್ನು ಕೂಡ ಹಾಕಿದ್ರು. ಇದೇನೋ ಪಾಕಿಸ್ತಾನ ಅಲ್ಲ, ನಮ್ದೇ ಊರು ಇದು. ನಮ್ಮ ಊರಲ್ಲಿ ನೀವು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಕರೆದಾಗ ಇಡೀ ಸಮಾಜ ಹಿಂದೂ ಸಮಾಜ ಆಕ್ರೋಶ ಆಗೋದು ಸಹಜ. ಹಾಗಾಗಿ ಈ ಹಿಂದೂ ಸಮಾಜವನ್ನ ಏನು ಆಕ್ರೋಶ ಭರಿಸುವಂತ ಕೆಲಸವನ್ನ ಮಾಡಿದ್ರು. ಏನೋ ಇವತ್ತು ಪೊಲೀಸ್ ಇಲಾಖೆಯ ಏನೋ ಕೆಲಸದಿಂದಾಗಿ ಅದೇನೋ ದೊಡ್ಡ ರೀತಿಯ ಸಂಘರ್ಷ ಆಗೋದು ತಪ್ಪಿದೆ. ಪೂರ್ವ ಯೋಜಿತವಾಗಿ ಸಂಘರ್ಷ ಮಾಡುವಂತಹ ಏನು ಹುನ್ನಾರಕ್ಕೆ ಕೈ ಹಾಕಿದ್ರು ಅಂತಕ್ಕಂಥದ್ದು ಕೂಡ ನಮ್ಗೆ ಕೇಳಿ ಬರ್ತಾ ಇದೆ. ಅಲ್ಲ, ಈಗ ಸರ್ ನೋಡಿ, ಯಾರೋ ಇಬ್ರು ಕಿಡಿಗೇಡಿಗಳು ಒಂದು ಶಾಂತಿ ಕದಡುವ ದೃಷ್ಟಿಯಿಂದ ಏನೋ ಆಡಿಯೋ ಮಾಡ್ಕೊಂಡು ವೈರಲ್ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾರೋ ಇಬ್ರು ಮಾಡಿದಾರೆ ಅಂತ ಹೇಳಿದ್ರೆ, ಅದೇ ಅದೇ ಅದನ್ನ ವಿರೋಧಿಸುವಂತ ಕೆಲಸವನ್ನ ಸಮಾಜ ಮಾಡಬೇಕಾಗಿತ್ತು. ಅಲ್ಲ, ಅದನ್ನ ವೈರಲ್ ಮಾಡುವಂತ ಮಾಡಬಾರ್ದು. ಅಲ್ಲ, ಈಗ ನೋಡಿ, ಯಾರೋ ಇಬ್ರು ಮಾಡಿರುವಂತ ಒಂದು ಕಿಡಿಗೇಡಿಗಳೇ ಅನ್ಕೊಳ್ಳಿ ಶಾಂತಿ ಕದಡುವಂತ ದೃಷ್ಟಿಯಿಂದ, ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಅತ್ಯಂತ ಸೂಕ್ಷ್ಮ ಪ್ರದೇಶಗಳು, ಹಾಗಾಗಿ ಒಂದು ದುಷ್ಕೃತ್ಯ ಮಾಡುವ ಸಮಾಜದಲ್ಲಿ ಒಂದು ಶಾಂತಿ ಕದಡುವಂತ ಅವರೇನೋ ಆಡಿಯೋ ವೈರಲ್ ಮಾಡಿರ್ತಾರೆ. ಯಾವುದೇ ಸಂಘಟನೆಗೆ ಸೀಮಿತರಲ್ಲ ಅವರು, ಅವ್ರು ಬೇರೆ ಹಿನ್ನೆಲೆಯನ್ನ ನೋಡಿದ್ರೆ ಅವ್ರು ಯಾವ್ದು ಸ್ವಲ್ಪ ತಪ್ಪು ನಡೆದಾಗ ನಾನು ಹೇಳ್ತಾ ಇರೋದು, ಯಾವುದೇ ತಪ್ಪು ಮಾಡಿದಾಗ ನಮ್ಮ ಸಮಾಜದಲ್ಲಿ ತಪ್ಪು ಮಾಡಿದಾಗ ಅದನ್ನ ತಿದ್ದುವಂತ ಕೆಲಸವನ್ನ ಸಮಾಜ ಮಾಡಬೇಕಾಗಿತ್ತು. ಅದಕ್ಕೆ ತುಪ್ಪಕ್ಕೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಬಾರ್ದಾಗಿತ್ತು. ಯಾರು ಕೂಡ ವಿರೋಧವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ, ಎಲ್ಲರೂ ಸಮರ್ಥಿಸುವಂತ ಕೆಲಸವನ್ನ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಮರ್ಥಿಸುವಂತ ಕೆಲಸವನ್ನ ಮಾಡಿದ್ರು ಹೊರತಾಗಿ ಯಾವುದೇ ರೀತಿಯ ಅದನ್ನ ವಿರೋಧಿಸುವಂತ ಕೆಲಸವನ್ನ ಮಾಡಲಿಲ್ಲ. ಉದಾಹರಣೆ ನಾನು ಹೇಳಬೇಕಾಗಿದ್ರೆ, ಆದಿತ್ಯ ರಾವ್ ಅನ್ನತಕ್ಕಂಥ ವ್ಯಕ್ತಿ ಯಾವಾಗ ಪೆಟ್ರೋಲ್ ಬಾಂಬ್ ಇಡುವಂತಹ ಕೆಲಸವನ್ನ ಮಾಡಿದ್ನ, ಆಡವಾಗ ಇಡೀ ಏನು ಸಿಪಿಐ PFI ಇರ್ಬೋದು, ಎಲ್ಲ ಹಿಂದೂ ಅವರ ಮುಸ್ಲಿಂ ಸಮಾಜಗಳು ಪ್ರತಿಭಟನೆ ಮಾಡಿ ಅಲ್ಲಿ ಒಂದು ರೋಡ್ ಅಲ್ಲಿ ಹೊರಡಾಡುವ ಕೆಲಸವನ್ನ ಮಾಡಿದ್ರು. ಆದ್ರೆ ದೀಪ್ತಿ ಮಾರ್ಲ ಇರ್ಬೋದು, ಇನ್ನಷ್ಟು ಯುವಕರನ್ನ ಬಂಧನ ಮಾಡಿದಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ? ಸಂಶಯ ಆಗುದು ನಮ್ ಸಹಜ ಅಲ್ವಾ? ಅದೇ ವಿರೋಧ ಮಾಡುವ ಕೆಲಸವನ್ನು ಯಾರು ಮಾಡಿಲ್ಲ, ಹಾಗಾದ್ರೆ ಸಮರ್ಥನೆ ಮಾಡಿದ್ರ ಇವರು? ಆಕ್ರೋಶ ಬರೋದು ಹಿಂದೂ ಸಮಾಜಕ್ಕೆ ಆಕ್ರೋಶ ಬರೋದು ಸಹಜ ಅಲ್ವಾ? ಇದು ಕರೆಯುವುದಂತ ಹೇಳಿದ್ರೆ ಏನದು ಚಾಲೆಂಜ್ ಹಾಕಿ ನೀವು ಬನ್ನಿ ಅಂತ ಕರೆಯೋದಂತ ಹೇಳು? ಅದು ಯಾರಾದ್ರೂ ಒಬ್ರು ಅವರು ಹಿರಿಯ ಮುಖಂಡರು ಇದು ತಪ್ಪು, ಹುಡುಗರು ತಪ್ಪು ಮಾಡಿದ್ರೆ ಇದನ್ನು ನೀವು ಯಾವ್ದು ತಿಳ್ಕೊಬೇಡಿ ಅಂತಕ್ಕಂತ ಯಾವ್ದೇ ಆಡಿಯೋ ವಿಡಿಯೋಗಳು ಬಂದಿಲ್ಲ. ಅಲ್ಲಿ ಸಮರ್ಥನೆ ಮಾಡೋ ಕೆಲಸಗಳೇ ಮಾಡಿ ಒಂದು ಹೇಳಬಹುದಿತ್ತು, ಆ ಯುವಕರು ಮಾಡಿದ ತಪ್ಪು ಇಲ್ಲ, ಈ ರೀತಿ ಮಾಡ್ಲಿಕ್ಕಿಲ್ಲ, ಆ ರೀತಿ ನಾವು ಯಾರನ್ನ ಕರೆದಿಲ್ಲ, ಅವರನ್ನ ಅವರ ಹೇಳಿಕೆಯನ್ನ ವಿರೋಧ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ. ಇಬ್ರು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ವಿರೋಧ ಮಾಡೋ ಕೆಲಸವನ್ನು ಸಮಾಜ ಮಾಡಬೇಕಾಗಿತ್ತು, ಇನ್ನು ಮಾಡಿಲ್ಲ. ಅಂದ್ರೆ ಅವರು ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ ಅನ್ನೋ ದೃಷ್ಟಿಯಿಂದ ನೀವು ಕೂಡ ಒಂದು ಅಲ್ಲಿ ಜಮಾವಣೆ ಆಗಿದೆ. ಸಮರ್ಥನೆ ಮಾಡ್ಕೊಂಡಿದ್ದಾರೆ ನೋಡಿ, ಇಂಡೈರೆಕ್ಟ್ ಆಗಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದೊಂದು ಪಾಕಿಸ್ತಾನ ಅಲ್ಲ, ಇದು ನಮ್ದೇ ಊರು, ನಮ್ದೇ ದೇಶ. ಅಲ್ಲಿ ಬನ್ನಿ ಕರೆದಾಗ ಹಿಂದೂ ಸಮಾಜ ಆಕ್ರೋಶ ಆಗಿದೆ, ಹಿಂದೂ ಸಮಾಜ ದೊಡ್ಡ ರೀತಿಯಲ್ಲಿ ಆಕ್ರೋಶ ಆಗಿದೆ. ಇಲ್ಲ ನೋಡಿ, ಇದು ನಿಮ್ಗೆ ಗೊತ್ತಿದೆ, ಏನು ಯಾವ್ದು ಸಂಘಟನೆಗಳಿಲ್ಲ ಆ ಊರಲ್ಲಿ, ನಾಗಮಂಗಲದ ಊರಲ್ಲಿ ಯಾವ್ದು ಸಂಘಟನೆ ಇಲ್ಲ, ಬರೇ ಹಿಂದೂಗಳಿದ್ದದ್ದು, ಅದು ಕೂಡ ಸೆಕ್ಯುಲರ್ ಹಿಂದೂಗಳನ್ನ ದಮನ ಮಾಡುವಂತ ಕೆಲಸ ಯಾವಾಗ ಅಲ್ಲಿ ಮಾಡಿದ್ರು, ಆಕ್ರೋಶ ಆಗುದು ಸಹಜ ಅಲ್ವಾ? ಅಲ್ಲ, ಈಗ ಹಿಂದೂ ಮುಖಂಡರ ವ್ಯೂಗಳನ್ನು ನೋಡಿದ್ರೆ ಮೊನ್ನೆ ನಾಗಮಂಗಲ ಆಗಿರೋದು ವಿಚಾರಕ್ಕೆ ಇಲ್ಲಿ ಕೂಡ ಇಲ್ಲಿಯ ನಾವು ಈದ್ ಮಿಲಾದ್ ಅನ್ನ ತಡೆ ಮಾಡ್ತೀವಿ, ಅವರ ಮೆರವಣಿಗೆ ಏನಿದೆ ತಡೆ ಮಾಡ್ತೀವಿ, ಅದು ಕೂಡ ತಡೆ ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ. ನೋಡಿ, ಮೆರವಣಿಗೆ ನೀವು ಮಾಡ್ಲಿಕ್ಕಿದ್ದೀರಾ? ನೀವು ಮಾಡ್ಲಿಕ್ಕಿದ್ದೀರಾ ಮೆರವಣಿಗೆಯನ್ನ? ಹಿಂದೂ ಸಮಾಜ ಜಾಗೃತಿ ಕೊಂಡ್ರೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೆಣಕುವಂತ ಕೆಲಸವನ್ನ ಮಾಡ್ಬಿಡಿ ಅನ್ನತಕ್ಕಂತ ಹೇಳಿಕೆಯನ್ನ ಕೊಟ್ಟಿದ್ದಾಗಿ ಹೊರತಾಗಿ ಎಲ್ಲೂ ನಾವು ತಡಿತೀವಿ ಆ ತರ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲ, ಅದೊಂದು ಪ್ರಚೋದನ ರೀತಿಯಲ್ಲಿ ಮಾತಾಗಿದೆ ಸರ್. ಅದು ಪ್ರಚೋದನ ರೀತಿಯಲ್ಲಿ ಅವ್ರು ಮಾತಾಡಿದಾರೆ ತಾನೆ? ಪ್ರಚೋದನ ರೀತಿ ನೀವು ಹೇಳ್ತಾ ಇದ್ರೆ, ಹಾಗಾದ್ರೆ ಗಣಪತಿ ಉತ್ಸವಕ್ಕೆ ಮಾಡಿದ ಪ್ರಚೋದನೆ ಅಲ್ವಾ? ಹಿಂದೂಗಳನ್ನ ದಮನ ಮಾಡೋ ರೀತಿ ಅಲ್ವಾ? ಬೆಂಕಿ ಹಚ್ಚಿದ್ರು ಅದು ಯಾವ ಏನು ಕೆಲಸ ಅದು? ಖಂಡಿತ
ಹಾಗಾಗಿ ಆ ಹಿಂದೂ ಸಮಾಜದ ಪರವಾಗಿ ನಿಲ್ಲುವಂತ ಕೆಲಸ ವಿಶ್ವ ಹಿಂದೂ ಪರಿಷತ್ ಯಾವಾಗ್ಲೂ ಮಾಡುತ್ತೆ. ಈಗ ಹಿಂದೂಗಳನ್ನ ಮಾತ್ಮಸ್ತ್ರ ತುಂಬುವಂತ ಕೆಲಸವನ್ನ ಮಾಡುತ್ತೆ, ಎಲ್ಲೂ ಮಾಡಿದ್ರು ಕೂಡ ಅದನ್ನ ವಿರೋಧ ಮಾಡುವಂತ ಕೆಲಸ ಮಾಡಬೇಕಾದ್ರೆ ವಿಶ್ವ ಹಿಂದೂ ಪರಿಷತ್ ಧರ್ಮ ಅದು. ಈಗ ಬೀಸ್ ರೋಡ್ ನಲ್ಲಿ ಇಷ್ಟು ಜನ ಕಾರ್ಯಕರ್ತರು ಬಂದು ಸೇರಿದ್ರೆ ಸರ್ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ರಿ ಇಲ್ಲಿಂದ ಅಂತ? ನೋಡಿ, ಹಿಂದೂಗಳು ಶಾಂತಿ ಪ್ರಿಯರು, ನೆನಪಿಟ್ಕೊಳ್ಳಿ ಅವರು. ಯಾವತ್ತು ಕೂಡ ಯಾವ ಬಾಂಗ್ಲಾದೇಶದ ಪ್ರಧಾನಿ ಭಾರತಕ್ಕೆ ಬರ್ತಾಳೆ ಅಂತ ಹೇಳಿದ್ರೆ ಹಿಂದೂಗಳು ಶಾಂತಿ ಪ್ರಿಯರು. ಎಲ್ಲೂ ಕೂಡ ಎಲ್ಲಿ ಯಾವ ಮೆರವಣಿಗೆ ಇಷ್ಟು ದಿನ ದುರ್ಗಾ ಪೆಂಡಾಲ್ಗೆ ಆಗ್ಲಿ, ದುರ್ಗಾ ಪೆಂಡಾಲ್ಗೆ ಆಗ್ಲಿ, ಅಥವಾ ಗಣೇಶನ ಮೆರವಣಿಗೆಗಾಗ್ಲಿ, ಅಥವಾ ದಸರಾ ಮೆರವಣಿಗೆ ಕಲ್ಲು ಬಿದ್ದದೆ ಹೊರತಾಗಿ ಎಲ್ಲೂ ಕೂಡ ಅವರ ಮೆರವಣಿಗೆ ಕಲ್ಲು ಬಿದ್ದಿಲ್ಲ. ಯಾಕಂದ್ರೆ ಪ್ರಕೃತಿಯನ್ನು ಪೂಜೆ ಮಾಡೋರು ನಾವು. ಹಾಗಾದ್ರೆ ಹಿಂದೂಗಳನ್ನ ಪದೇ ಪದೇ ಸುಮ್ಮನೆ ಕೆಣಕುವಂತ ಕೆಲಸವನ್ನ ಮಾಡಬೇಡಿ. ಸಂದೇಶವನ್ನ ಕೊಡ್ತಾ ಇದೀನಿ, ಯಾರಾದ್ರೂ ಈ ಕಿರಿಯರುಗಳು ಮಾಡ್ತಾ ಇದ್ರೆ ಅವರ ಗುರುಗಳು ಅಥವಾ ಹಿರಿಯರು ಅವರನ್ನ ನಿಲ್ಲಿಸುವಂತ ಕೆಲಸ ಮಾಡಿ, ಅವ್ರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡ್ಲಿ, ಇಲ್ಲಾಂದ್ರೆ ಬುದ್ಧಿ ಹೇಳುವ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಮಾಡುತ್ತೆ ಅಷ್ಟೇ. ಸರ್, ಈಗ ಇಲ್ಲಿಗೆ ನಿಲ್ಲುತ್ತಾ ನಿಮ್ಮ ಹೋರಾಟಗಳು ಅಥವಾ ಇನ್ನು ಮುಂದುವರಿಯುತ್ತಾ ಹೇಗೆ? ಮುಂದೆ ಹೋರಾಟಗಳು ಹಿಂದೂ ವಿರೋಧಿ ಕೃತ್ಯದ ವಿರುದ್ಧವಾಗಿ ನಿರಂತರ ನಡೀತಾ ಇರುತ್ತೆ. ಭಯೋತ್ಪಾದನೆ, ಗೋ ಹತ್ಯೆ, ಲವ್ ಜಿಹಾದ್ ವಿರುದ್ಧವಾಗಿ ಇನ್ನು ಯಾವ ರೀತಿ ಹಿಂದೂಗಳ ದಮನ ಯಾವ ರೀತಿ ಮಾಡೋದ್ರ ವಿರುದ್ಧವಾಗಿ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಕೆಲಸ ಮಾಡುತ್ತೆ. ಅಲ್ಲ, ಈಗ ಅವ್ರದ್ದು ಸಮರ್ಥನೆ ಕೂಡ ಸಿಕ್ಕಿಲ್ಲ, ಇಬ್ಬರ ಬಂಧನ ಕೂಡ ಆಗ್ಲಿಲ್ಲ, ಸರಿಯಾದಂತ ಇದಕ್ಕೊಂದು ವ್ಯವಸ್ಥೆಗಳಾಗಿಲ್ಲ, ಅಲ್ಲಿ ತನಕ ಏನಾದ್ರು ನೋಡುವ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ತಾರೆ ಅದಕ್ಕೆಲ್ಲ ಕಾರ್ಯಕರ್ತರು ಬದ್ಧರಾಗಿರ್ತೀವಿ ನಾವು. ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್. ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್ ಉಜಿರೆ. ಸಂಪರ್ಕಿಸಿ 08256236742.